ಎಷ್ಟೊಂದು ಸುಂದರ. ಏನೋ ಮಾಡ್ತಿದ್ಯಾ ಅಲ್ಲಿ? ಮೈಸೂರು ದಸರಾಕ್ಕೆ ಬರೀ ಮೈಸೂರು ದಸರಾ ಮಾತ್ರ ಅಲ್ಲ, ಇಡೀ ಮೈಸೂರನ್ನ ಯಾವ ರೀತಿ ರೀಕ್ರಿಯೇಟ್ ಮಾಡಿದ್ದಾರೆ, ಚಾಮುಂಡಿ ಬೆಟ್ಟ, ಕೆಆರ್ ಸರ್ಕಲ್, ಈ ಮೈಸೂರು ಪ್ಯಾಲೇಸು, ಆನೆಗಳು, ಜಿಂಕೆ. ನಾನು ಮೈಸೂರಲ್ಲೇ ಹುಟ್ಟು ಬೆಳೆದವನಲ್ವಾ, ಇದೊಂಥರ ನನಗೆ ಬಹಳ ಆತ್ಮೀಯ ಅಂತ ಅನ್ನಿಸ್ಬಿಡ್ತು. ಈ ಜಾಗ ಬಿಟ್ಟು ಹೋಗ್ಬಾರ್ದು ಅಂದ್ಕೊಂಡು ಇಲ್ಲೇ ಕೂತಿದ್ದೀನಿ, ಹಳೆ ನೆನಪುಗಳನ್ನೆಲ್ಲ ತಾಜಾ ಮಾಡ್ಕೊತಾ ಇದ್ದೀನಿ. ನಿಂಗೇನು ಬುದ್ಧಿ ಕೆಟ್ಟಿದ್ಯಾ? ಅಲ್ಲಿ ಫುಲ್ ಫ್ಯಾಮಿಲಿ ನಮ್ಮನ್ನ ವೆಲ್ಕಮ್ ಮಾಡೋದಕ್ಕೆ ಕಾಯ್ತಾ ಇದ್ರೆ ಇಲ್ಲೇ ಕೂತ್ಕೋತಾನಂತೆ. ನಾನಂತೂ ಹೋಗ್ತೀನಿ, ಬರ್ತೀಯಾ ಬರಲ್ವಾ? ಬಂದೆ. ಈ ರಾಜ್ ಮ್ಯೂಸಿಕಲ್ ನಡೀತಾ ಇರತಕ್ಕಂತ ಗೊಂಬೆ ಉತ್ಸವದಲ್ಲಿ ಸುಮಾರು ರಾಜೇಶ್ ಅವರ ಮನೆಯಲ್ಲಿ ಬೊಂಬೆಗಳನ್ನ ಕೂರಿಸಿದ್ದಾರೆ. ನಾನು ಇವಾಗ ಸುಮಾರು ರಾಜೇಶ್ ಅವ್ರ ಪಕ್ಕನೇ ನಿಂತಿದ್ದೀನಿ. ಸೊ ಎಷ್ಟು ವರ್ಷದಿಂದ ನೀವು ಬೊಂಬೆಗಳನ್ನ ಕೂರಿಸ್ತಾ ಇದ್ದೀರಾ? ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ನಾವೀಗ ಸುಮಾರು ಐದನೇ ವರ್ಷ ನಮಗೆ. ಈ ಸಲ ಏನ್ ಹೊಸ ಕಾನ್ಸೆಪ್ಟ್ ನೀವು ಅಳವಡಿಸ್ಕೊಂಡಿರೋದು? ಈ ಸಲ ನಾವು ಶ್ರವಣ ಬೆಳಗೊಳನ್ನ ಎಲ್ಲರೂ ನೋಡ್ಬೇಕು, ಅದ್ರ ಬಗ್ಗೆ ತಿಳ್ಕೋಬೇಕು ಅಂತ ಅನ್ಬಿಟ್ಟು. ಆ ಒಂದು ಜಾಗನ ಯಾಕೆ ದಸರಾ ಟೈಮ್ ಅಲ್ಲಿ ರೀಕ್ರಿಯೇಟ್ ಮಾಡಬಾರದು ಅನ್ನೋದು ನಿಮ್ ಪ್ಲಾನಿಂಗ? ಹೌದು ಹೌದು. ಏನ್ ಪುಟ ನಿನ್ನ ಹೆಸರು? ಲಾಸ್ಯ. ನಿನ್ನ ಹೆಸರು? ವಿಶಾಲಿ. ಅವರೇ ಹೇಳಿ, ನಿಮ್ ಮನೆ ಫುಲ್ ಗೊಂಬೆಗಳಿಂದ ತುಂಬಿಸ್ಬಿಟ್ಟಿದ್ದೀರಾ, ಎಕ್ಸ್ಪ್ಲೇನ್ ಮಾಡ್ತಾ ಬನ್ನಿ. ಶ್ರವಣ ಬೆಳಗೊಳ ಬೆಟ್ಟ ಇದು, ಅಲ್ಲಿಂದ ಕಂಟಿನ್ಯೂ ಆದ್ರೆ ಎಲ್ಲ ಸಿಟಿಗಳು ನೋಡ್ತಾ ಹೋಗ್ಬೋದು, ಶ್ರವಣ ಬೆಳಗೊಳ ಸಿಟಿ ನೋಡ್ತಾ ಹೋಗ್ಬೋದು. ಅಲ್ಲಿಂದ ನೆಕ್ಸ್ಟ್ ಹಾಗೆ ಮುಂದೆ ಬರ್ತಾ ಹೋದಂಗೆ ಅಲ್ಲೆಲ್ಲ ಸಣ್ಣ ಹಳ್ಳಿಗಳು ಇದೆ, ಅಲ್ಲೇ ಸಣ್ಣ ದೇವಸ್ಥಾನಗಳು ಇದೆ. ಅಲ್ಲೇ ಹಳ್ಳಿ ಹೆಂಗಸ್ರೆಲ್ಲ ಕೆಲಸ ಮಾಡ್ತಾ ಇರೋದು ಎಲ್ಲ ಅಲ್ಲೇ ಕಾಣ್ತಾ ಇದೆ. ಮಕ್ಕಳುಗಳೆಲ್ಲ ಪಾರ್ಕ್ ಅಲ್ಲಿ ಆಟ ಆಡ್ತಾ ಇರೋದು ಕಾಣುತ್ತೆ. ಅಲ್ಲಿ ಸಣ್ಣ ಝೂನು ಇದೆ. ಅದು ಏನು ಅಂತ ಗೊತ್ತಾಗಿಲ್ಲ, ಫ್ಯಾಷನ್ ರ್ಯಾಂಪ್ ವಾಕ್ ಅನ್ನ ಕ್ರಿಯೇಟ್ ಮಾಡ್ಬಿಟ್ಟಿದ್ದೀರಾ ಆ ಕಡೆ ಕಾರ್ನರ್ ಅಲ್ಲಿ. ಅದು ನನ್ನ ಮಗಳು ತುಂಬಾ ಇಷ್ಟಪಟ್ಲು ಅಂದ್ಬಿಟ್ಟು ಅವಳ ಬಾರ್ಬಿ ಡಾಲ್ಸ್ ನೆಲ್ಲ ತೆಗೆದು ಒಳ್ಳೊಳ್ಳೆ ಡ್ರೆಸ್ ಹಾಕಿ ಅದಕ್ಕೊಂದು ಬ್ಯೂಟಿ ಕಾಂಟೆಸ್ಟ್ ಅಂತ ಮಾಡಿದೀನಿ. ಗ್ರೌಂಡ್ ಇದೆ, ಇದು ರಾಜಸ್ಥಾನಿ ಬೊಂಬೆಗಳದು. ವಾವ್. ಅಷ್ಟು ಲಕ್ಷ್ಮಿಯರ್ನ ಇಟ್ಬಿಟ್ಟಿದ್ದೀರಾ? ಹೌದು, ಅದು ನಾನೇ ಕೈಯಲ್ಲಿ ಮಾಡಿದ್ದು ಬೊಂಬೆಗಳೆಲ್ಲ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ದಶಾವತಾರ ಇಟ್ಟಿದೀವಿ, ಅಲ್ಲೇ ಶ್ರೀಮನ್ ನಾರಾಯಣಂದು ಎಲ್ಲ ದಶಾವತಾರಗಳು ಅಂತ. ಮತ್ತಲ್ಲೇ ನಾವು ಸಂಪ್ರದಾಯ ಪ್ರಕಾರ ಅಲ್ಲಿ ಪಟ್ಟದ ಬೊಂಬೆ ಇಟ್ಟೇ ಇಡ್ತೀವಿ. ಸುಮಾರು ಎಲ್ಲ ರೂಪದಲ್ಲೂ ಗಣೇಶನ್ ಇಟ್ಟಿದ್ದೀರಾ, ಅದೆಲ್ಲಿಂದ ಕಲೆಕ್ಟ್ ಮಾಡಿದ್ರಿ ಅಷ್ಟೊಂದು ಗಣೇಶನ? ಹೀಗೆ ಎಲ್ಲಾ ಕಡೆ ದೇವಸ್ಥಾನ ಅಲ್ಲೆಲ್ಲ ಮಾರ್ತಾ ಇರ್ತಾರೆ, ಅಲ್ಲೆಲ್ಲ ಹೋಗಿ ಫಸ್ಟ್ ಅದನ್ನೇ ತಗೊಂಡ್ ಬರೋದ್ನೆಲ್ಲ. ಆಮೇಲೆ ಕಳಸ ಮೇನ್ ಇರ್ಲೇಬೇಕು. ಕೆಳಗೆ ಬಂದ್ರೆ ಛೋಟಾ ಭೀಮ್ ಸೆಟ್ ಇದೆ, ಛೋಟಾ ಭೀಮ್ ಅವನು ಲಡ್ಡು ತಿಂತಾ ಇರೋದು ಅವನ ಫ್ರೆಂಡ್ಸ್ ಜೊತೆ. ಈ ಕಡೆ ಬಂದ್ರೆ ಇದೇನು ಅಂತ ಗೊತ್ತಾಗ್ಲಿಲ್ಲ ನನಗೆ, ಛೋಟಾ ದರ್ಬಾರ ಹೇಗೆ ಇದು? ಇದು ನನ್ನ ಮಗಳದು ಎಲ್ಲ ಕಿಚನ್ ಸೆಟ್ ಇದು. ವೆರಿ ನೈಸ್. ಈಗ ನಮ್ಮೊಂದಿಗೆ ಈ ಮನೆಯ ಸೆಲೆಬ್ರಿಟಿ ಅಂತಾನೆ ಹೇಳ್ಬೇಕು, ಸುಮಾ ರಾಜೇಶ್ ಅವರ ಮಗಳು ಲಾಸ್ಯ. ನೀವು ನೋಡ್ತಿದ್ದೀರಾ ಇಲ್ಲಿ ಕೃಷ್ಣ ಡಾನ್ಸ್ ಮಾಡ್ತಿರೋದು, ಕೃಷ್ಣ ಕೊಳ್ಳಲು ಹುತ್ತಿದ್ದಾನೆ, ಹಸುಗಳೆಲ್ಲ ಅದನ್ನ ಕೇಳಿಸ್ಕೊತಿದೆ. ಒಂದಿನ ಕಾಗೆಗೆ ತುಂಬಾ ಬಾಯಾರಿಕೆ ಆಗಿರುತ್ತೆ, ಅವಾಗ ಕೆಳಗಡೆ ನೋಡುತ್ತೆ, ಅಲ್ಲಿ ಒಂದು ಪಾಟ್ ಇರುತ್ತೆ, ಸ್ವಲ್ಪ ನೀರಿರುತ್ತೆ, ಆಮೇಲೆ ಅದಕ್ಕೆ ಕುಡಿಯಕ್ ಆಗ್ತಿರಲ್ಲ, ಅದಕ್ಕೆ ಒಂದ್ ಐಡಿಯಾ ಮಾಡತ್ತೆ. ಹಾಗೆ ಕಲ್ನೆಲ್ಲ ತಗೊಂಡು ಪಾಟ್ ಒಳಗೆ ಹಾಕ್ತು, ಅವಾಗ ನೀರ್ ಮೇಲ್ ಬಂತು, ಅವಾಗ ಕಾಗೆಕ್ಕೆ ಖುಷಿ ಆಯ್ತು, ನೀರ್ ಕುಡ್ಕೊಂಡು ಆಯ್ತು. ವೆರಿ ನೈಸ್ ಲಾಸ್ಯ, ಒಳ್ಳೆ ಐಡಿಯಾ ಕೊಟ್ಟಿದ್ಯಾ, ಕಂಗ್ರಾಚುಲೇಷನ್ಸ್. ನಮ್ಮನ್ನ ನಿಮ್ಮ ಮನೆಗೆ ಇನ್ವೈಟ್ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಕಣ್ವ ಮಾರ್ಟ್ ಕಡೆಯಿಂದ ನಿಮಗೆ ಒಂದು ಗಿಫ್ಟ್ ವೌಚರ್ ಇದೆ. ಈ ಒಂದು ಗಿಫ್ಟ್ ವೌಚರ್ ಇಂದ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ, ಜೊತೆಗೆ ಬಂಪರ್ ಬಹುಮಾನ ಕೂಡ ಇದೆ. ಸೊ ಪ್ಲೀಸ್ ಇದನ್ನ ಅಕ್ಸೆಪ್ಟ್ ಮಾಡಬೇಕು ಅಂತ ಕೇಳ್ಕೊಂತೀನಿ. ಅದ್ರ ಜೊತೆಗೆ ಇನ್ನೊಂದು ಸಣ್ಣ ಗಿಫ್ಟ್ ತಗೋಲ. ತುಂಬಾ ಸಂತೋಷ, ನಿಮ್ಗೆಲ್ಲ ಥ್ಯಾಂಕ್ಸ್. ರಾತ್ರಿಯವರಿಗೆ ತುಂಬಾ ಧನ್ಯವಾದಗಳು, ನಮ್ಮನೆಗೆ ಬಂದು ನಮ್ಮನೆ ಬೊಂಬೆ ಎಲ್ಲ ಬೇರೆ ಎಲ್ಲರಿಗೂ ತೋರಿಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್.